ಧನುರಾಶಿಯವರು ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿರ್ತಾರೆ. ಸಾಡೆ ಸಾತ ಎಲ್ಲ ಬಿಟ್ಟು ಹೋಗಿದೆ. ಆದರೂ ಕೂಡ ಶನಿ ವಕ್ರಿಯಾದಾಗ ಮತ್ತೆ ಕುಟುಂಬ ಧನಕನಕ ದುಡ್ಡಿಗೆ ಸಂಬಂಧಪಟ್ಟಿರುವಂಥ ಸಮಸ್ಯೆಗಳು ಇದೆಲ್ಲ ಬಂದಿರುತ್ತೆ. ಆದರೆ ಧನುರಾಶಿಯವರಿಗೆ ಇನ್ನು ಮುಂದೆ ತುಂಬ ಉತ್ತಮವಾಗಿರುವಂಥ ಶುಭ ಫಲಗಳು ಅನ್ನುವಂಥದ್ದು ಅವರಿಗೆ ಪ್ರಾಪ್ತವಾಗುತ್ತೆ. ಸಂತಾನವನ್ನು ಮಾಡ್ಕೋಬೇಕು ಅಂತಿದ್ರೆ ಯಾರಿಗೆ ಮಕ್ಕಳಾಗಬೇಕು ಅಂತ ಇರುತ್ತೆ, ಏಪ್ರಿಲಿಂದ ಅಕ್ಟೋಬರ್ ತಿಂಗಳವರೆಗೆ ಅಂಥವರಿಗೆ ಸಂತಾನಗಳಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರುವಂಥದ್ದು. ಹಾಗಾಗಿ ಧನುರಾಶಿಯವರು ಹೆಂಗಸರಾಗಿ ಅವರಿಗೇನಾದರೂ ಮಗು ಆಗುವಂತಹ ಕನ್ಸೀವ್ ಆಗಿ ಮಗು ಆಗುವಂಥ ಸ್ಥಿತಿಯಲ್ಲಿದ್ದರೆ ತುಂಬ ಜಾಗರೂಕರಾಗಿರಬೇಕು. ಧನುರಾಶಿಯವರ ಮನೆಯವರು ಹೆಂಡತಿ ಕನ್ಸೀವ್ ಆಗಿ ಅವರಿಗೆ ಆ ಸಮಯದಲ್ಲಿ ಮಗು ಆಗುವಂಥ ಒಂದು ಪರಿಸ್ಥಿತಿ ಇದ್ದರೆ ಹೊಟ್ಟೆಯಲ್ಲಿರುವಂಥ ಶಿಶುವಿಗೆ ಸಣ್ಣ ಪುಟ್ಟ ತೊಂದರೆ ಆಗುವಂಥದ್ದು, ಮತ್ತು ಅದೇ ರೀತಿ ಹುಟ್ಟಬೇಕಾದ್ರೆ ತುಂಬ ಕಾಂಪ್ಲಿಕೇಶನ್ಸಿಂದ ಹುಟ್ಟುವಂಥದ್ದು ಆರೋಗ್ಯದಲ್ಲಿ ವ್ಯತ್ಯಾಸವನ್ನು ಕೊಡುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಮಕ್ಕಳಾಗಬೇಕು ಅಂತ ಅಂದುಕೊಂಡಿದ್ದರೆ ಅಕ್ಟೋಬರ್ ನಂತರದಲ್ಲಿ ನೀವು ಪ್ಲ್ಯಾನ್ ಮಾಡ್ಕೋಬೋದು. ತುಂಬ ಒಳ್ಳೆಯ ರೀತಿಯಾಗಿ ನಿಮಗೆ ಸಂತಾನಕ್ಕೆ ಉತ್ತಮ ಫಲ ಅನ್ನುವಂಥದ್ದು, ಕೆಲಸ ಕಾರ್ಯಗಳಲ್ಲಿ ಇದ್ದಂಥ ತಡೆಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ. ನಿಮಗೆ ಉತ್ತಮ ಜೀವನ ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ. ಯಶಸ್ಸು ಅನ್ನೋದು ಖಂಡಿತ ನಿಮ್ಮದಾಗತ್ತೆ. ಈ ಅಕ್ಟೋಬರ್ ನಂತರದಲ್ಲಿ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಬರುವಂಥ ಸಾಧ್ಯತೆಗಳಿದೆ. ಹಾಗಾಗಿ ತಾಯಿಯ ಆರೋಗ್ಯದ ಬಗ್ಗೆ ನಿಗಾವನ್ನು ವಹಿಸಬೇಕಾಗತ್ತೆ. ಒಟ್ಟಾರೆ ಧನುರಾಶಿಯವರಿಗೆ ತುಂಬ ಶುಭ ಫಲಗಳು ಪ್ರಾಪ್ತವಾಗುತ್ತೆ. ಕೆಲಸ ಕಾರ್ಯಗಳಲ್ಲಿ ಪಾರ್ಟ್ನರ್ಶಿಪ್ ಇಟ್ಕೊಂಡು ಏನಾದರೂ ಮಾಡುವಂಥ ಬಿಸ್ನೆಸ್ಗಳಿದ್ರೆ ಕೂಡ ಕೈಗೂಡುವಂತಹ ಒಂದು ಸಾಧ್ಯತೆಗಳು ನಿಮಗೆ ಇದೆ. ನಿಮ್ಮೆಲ್ಲರಿಗೂ ಕೂಡ ಶುಭ ಉಂಟಾಗಲಿ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.